ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ದೀಪ ಅಂದ್ರೇನೆ ಜ್ಞಾನದ ಸಂಕೇತ. ಕತ್ತಲನ್ನ ಕಳೆಯುವ ಶಕ್ತಿ ದೀಪಕ್ಕೆ ಇರೋ ರೀತಿನೇ ಅಂಧಕಾರವನ್ನ ಕಳೆಯುವ ಶಕ್ತಿ ಜ್ಞಾನಕ್ಕೆ ಇರುತ್ತೆ. ಪ್ರತಿ ದಿನ ದೇವರಿಗೆ ದೀಪ ಹಚ್ಚುವಂತ ಅಭ್ಯಾಸ ಎಲ್ರಿಗೂ ಕೂಡ ಇರುತ್ತೆ. ಆದ್ರೆ ದೇವರ ವಿಶೇಷ ಅನುಗ್ರಹಕ್ಕಾಗಿ ತುಪ್ಪದ ದೀಪಗಳನ್ನ ಹಚ್ಚಬೇಕು. ಹಾಗಾಗಿ ಈ ಒಂದು ತುಪ್ಪದ ದೀಪವನ್ನ ಹಚ್ಚೋ ಮೊದಲು ಕೆಲವೊಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿರ್ಬೇಕು. ಈ ದೀಪವನ್ನ ಯಾಕೆ ಹಚ್ಚಬೇಕು ಮನೆಗಳಲ್ಲಿ, ಇದರ ಮಹತ್ವ ಏನು, ಮತ್ತೆ ಪ್ರತಿ ದಿನ ಕೆಲವರಿಗೆ ತುಪ್ಪ ದೀಪಗಳನ್ನ ಹಚ್ಚೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತವ್ರು ವಾರದಲ್ಲಿ ಒಂದೇ ಒಂದು ದಿನ ಆದ್ರೂ ತುಪ್ಪ ದೀಪ ಹಚ್ಚಬೇಕು. ಅದು ಯಾವ ರೀತಿ, ಯಾವ ದಿನ, ಯಾವ ಸಮಯದಲ್ಲಿ ದೀಪನ ಹಚ್ಚಬೇಕು, ಮತ್ತು ದೀಪ ಹಚ್ಚಿದ ಮೇಲೆ ಅದನ್ನ ದೇವರ ಅಥವಾ ದೇವರ ಮನೆಯಲ್ಲಿ ಯಾವ ಭಾಗದಲ್ಲಿ ಇಡಬೇಕು, ಯಾವ ಯಾವ ದೇವರಿಗೆ ತುಪ್ಪದ ದೀಪಗಳನ್ನ ಹಚ್ಚೋದ್ರಿಂದ ನಮ್ಗೆ ಯಾವ ಯಾವ ರೀತಿ ಫಲಗಳು ಸಿಗುತ್ತೆ, ಎಂಥ ದೋಷಗಳು ನಿವಾರಣೆ ಆಗುತ್ತೆ, ದೇವರ ಮನೆಯ ಈ ಒಂದು ಜಾಗದಲ್ಲಿ ಮಾತ್ರ ದೀಪಗಳನ್ನ ಇಡಬಾರ್ದು. ತುಪ್ಪ ದೀಪ ಹಚ್ಚೋದಾದ್ರೆ ಎಷ್ಟು ದೀಪಗಳನ್ನ ಹಚ್ಚಬೇಕು, ಬತ್ತಿ ಯಾವ ರೀತಿ ಇಡಬೇಕು, ಇದೆಲ್ಲದರ ಮಹತ್ವ, ಅಷ್ಟೇ ಅಲ್ಲದೆ ಯಾವ ರೀತಿ ತುಪ್ಪವನ್ನು ನಾವು ದೀಪಕ್ಕೆ ಉಪಯೋಗಿಸ್ಬೇಕು ಅನ್ನೋ ಅಂತ ಪ್ರತಿಯೊಂದು ವಿಚಾರನು ಕೂಡ ತಿಳ್ಕೊಳ್ಳೋಣ. ನಾವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡಿದ್ದಾಗ ಯಾವುದೇ ರೀತಿ ತಪ್ಪು ಆಗೋದಿಲ್ಲ, ಯಾವುದೇ ರೀತಿ ದೋಷಗಳು ಕೂಡ ಬರೋದಿಲ್ಲ ಅಲ್ವಾ. ತುಪ್ಪದ ದೀಪಗಳನ್ನ ಹಚ್ಚೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ. ಗೊತ್ತಿಲ್ಲದೆ ತಪ್ಪು ಮಾಡಿದ್ರೂ ಕೂಡ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತೆ, ಆರ್ಥಿಕ ನಷ್ಟ ಕೂಡ ಆಗುತ್ತೆ. ಹಾಗಾಗಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಸರಿಯಾದ ವಿಧಾನದಲ್ಲಿ ದೀಪಗಳನ್ನ ಹಚ್ಚಬೇಕು. ದೀಪಗಳನ್ನ ಯಾವ ಸಮಯದಲ್ಲಿ ಹಚ್ಚಬೇಕು ಅಂದ್ರೆ ಬೆಳಗಿನ ಜಾವ 5-10 ಗಂಟೆವರೆಗೂ, ಅಂದ್ರೆ ಬೆಳಗ್ಗೆ 10 ಗಂಟೆವರೆಗೂ ಹಚ್ಚಬಹುದು. ಇನ್ನು ಸಂಜೆ 5-7 ಗಂಟೆ ನಡುವೆ ದೀಪಗಳನ್ನ ಹಚ್ಚಬೇಕು. ತುಪ್ಪದ ದೀಪ ಅಂತಾನೆ ಅಲ್ಲ, ಮನೆಯಲ್ಲಿ ನಾವು ಪ್ರತಿದಿನ ಹಚ್ಚೋ ದೀಪಗಳನ್ನು ಅಷ್ಟೇ ಈ ಸಮಯದಲ್ಲಿ ಹಚ್ಚಬೇಕು. ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿ ಯಾವ ಸಮಯದಲ್ಲಿ ಅಂದ್ರೆ ಆ ಸಮಯದಲ್ಲಿ ದೀಪಗಳನ್ನ ಹಚ್ಚೋಕೆ ಹೋಗ್ಬಾರ್ದು. ನಾವು ದೇವರ ಮುಂದೆ ಹಚ್ಚುವಂತ ದೀಪಗಳು ಯಾವಾಗ್ಲೂ ಚೆನ್ನಾಗಿರ್ಬೇಕು. ತುಂಬಾ ಹಳೆ ದೀಪಗಳನ್ನು ಉಪಯೋಗಿಸ್ತಾ ಇದ್ರೂ ಕೂಡ ಪರವಾಗಿಲ್ಲ, ಆ ದೀಪಗಳು ನಾವು ಆಗಾಗ ತೊಳೆದು ಸವದಿರುತ್ತೆ. ಆದ್ರೆ ಎಲ್ಲೂ ಕೂಡ ತಗ್ಗಿರ್ಬಾರ್ದು, ಮತ್ತೆ ಎಲ್ಲೂ ಕೂಡ ಅದು ಕಟ್ಟಾಗಿರ್ಬಾರ್ದು. ಆ ರೀತಿ ಏನಾದ್ರೂ ಇದ್ರೆ ಅದನ್ನ ಆದಷ್ಟು ಬೇಗ ಬದಲಾಯಿಸ್ಬೇಕು. ಪ್ರತಿದಿನ ಹಚ್ಚುವಂತ ದೀಪಕ್ಕೆ 2 ಬತ್ತಿಗಳನ್ನ ಹಾಕ್ತೀವಿ. ಕೆಲವರು ಎಳ್ಳೆಣ್ಣೆ, ಹರಳೆಣ್ಣೆ ಅಥವಾ 5 ಎಣ್ಣೆ ಮಿಕ್ಸ್ ಆಗಿರುವಂತ ಪಂಚ ತೈಲವನ್ನ ಉಪಯೋಗಿಸ್ತೀರ, ಪರವಾಗಿಲ್ಲ. ಈ ತುಪ್ಪದ ದೀಪಕ್ಕೆ ಯಾವ ತುಪ್ಪವನ್ನ ಉಪಯೋಗಿಸ್ಬೇಕು, ನಾವು ಊಟ ಮಾಡೋದಕ್ಕೆ ಯಾವ ತುಪ್ಪ ಉಪಯೋಗಿಸ್ತೀವೋ ಅದೇ ತುಪ್ಪ ನಾವು ದೀಪ ಹಚ್ಚೋಕ್ಕೂ ಕೂಡ ಉಪಯೋಗಿಸ್ಬೇಕು. ಗ್ರಂಥಿ ಅಂಗಡಿಗಳಲ್ಲಿ ಕೆಲವು ಸಲ ಕೆಲವೊಂದು ರೀತಿ ತುಪ್ಪಗಳು ಸಿಗುತ್ತೆ, ಅದು ತುಪ್ಪನ ಅಥವಾ ಡಾಲ್ಡನ ನಮ್ಗೆ ಗೊತ್ತಾಗೋದಿಲ್ಲ. ಯಾಕೆ ಅಂದ್ರೆ ನಾವು ಪೂಜೆಗೆ ಉಪಯೋಗಿಸ್ತೀವಿ ಅಂದಾಗ ಅದರದ್ದು ರುಚಿನೂ ನೋಡೋದಿಲ್ಲ, ವಾಸನೆ ಕೂಡ ನಾವು ನೋಡೋದಿಲ್ಲ ಅಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ಊಟಕ್ಕೆ ಉಪಯೋಗಿಸುವಂತ ತುಪ್ಪ ಯಾವುದು ಬೇಕಾದ್ರೂ ಆಗಿರಬಹುದು, ಅದನ್ನ ನಾವು ದೀಪ ಹಚ್ಚೋದಕ್ಕೂ ಕೂಡ ಉಪಯೋಗಿಸ್ಬೇಕು. ಆದ್ರೆ ಅದನ್ನ ಸಪ್ರೇಟ್ ಆಗಿ ಇಟ್ಕೋಬೇಕು. ಅಥವಾ ಈಗೆಲ್ಲ ತುಂಬಾ ಜನ ಹಾಲಿನ ಕೆನೆನ ತೆಗೆದಿಟ್ಟು ತುಪ್ಪ ಮಾಡ್ಕೊಳ್ತೀರಾ, ಅದಂತೂ ಇನ್ನೂ ಒಳ್ಳೇದು. ನಾನು ಕೂಡ ಹಾಗೆ ಮಾಡೋದು. ಪೂಜೆಗೆ, ಅಭಿಷೇಕಕ್ಕೆ, ನೈವೇದ್ಯಕ್ಕೆ, ದೀಪ ಹಚ್ಚೋದಕ್ಕೆ ಎಲ್ಲದಕ್ಕೂ ಕೂಡ ಉಪಯೋಗ ಆಗತ್ತೆ, ಅದು ಇನ್ನೂ ಒಳ್ಳೇದೇನೆ. ಹಾಗಾಗಿ ನಾವು ಊಟಕ್ಕೆ ಬಳಸುವಂತ ತುಪ್ಪನೇ ದೇವರ ದೀಪಕ್ಕೂ ಕೂಡ ಉಪಯೋಗಿಸ್ಬೇಕು, ಆದ್ರೆ ಸಪ್ರೇಟ್ ಆಗಿ ಇಟ್ಕೋಬೇಕು. ಈ ರೀತಿ ಚಿಕ್ಕ ದೀಪಗಳೇನಾದ್ರೂ ಇಟ್ಕೊಂಡಿದ್ರೆ ಅದಕ್ಕೆ ತುಪ್ಪದ ಬತ್ತಿಗಳು, ಅದನ್ನ ಗುಂಡು ಬತ್ತಿ ಆದ್ರೆ ಅದನ್ನ ಒಂದೊಂದೇ ಬತ್ತಿಯನ್ನ ಇಡಬಹುದು. ಅಥವಾ ನಾವು ಎಣ್ಣೆ ದೀಪಕ್ಕೆ ಉಪಯೋಗಿಸೋ ಅಂತ ಉದ್ದದ ಬತ್ತಿಗಳನ್ನೇನಾದ್ರೂ ನಾವು ತುಪ್ಪ ದೀಪಕ್ಕೆ ಕೂಡ ಉಪಯೋಗಿಸ್ತೀವಿ ಅಂದ್ರೆ 2 ಬತ್ತಿಗಳನ್ನ ಹಾಕಿ ನಾವು ತುಪ್ಪ ಹಾಕಿ ದೀಪ ಹಚ್ಚಬೇಕಾಗತ್ತೆ. ತುಪ್ಪದ ದೀಪಕ್ಕೂ ತುಪ್ಪದ ಬತ್ತಿಗಳಿಂದ ಆರತಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ, 2 ಚಿಕ್ಕ ಚಿಕ್ಕ ಬೆಳ್ಳಿ ದೀಪಗಳು, ಅದರಲ್ಲಿ ಒಂದೊಂದು ಬತ್ತಿಯನ್ನ ಹಾಕಿ ತುಪ್ಪನ ಹಾಕಿ ಒಂದು ಪ್ಲೇಟ್ ಮೇಲೆ ಈ ರೀತಿ ಜೋಡಿಯಾಗಿ ಇಟ್ಟಿರ್ತೀನಿ. ಇದರಿಂದ ಪೂಜೆ ಎಲ್ಲ ಆದ ನಂತರ ಮಂಗಳಾರತಿ ಮಾಡೋದಕ್ಕಿಂತ ಮುಂಚೆ, ಅಂದ್ರೆ ಕರ್ಪೂರವನ್ನ ಬೆಳಗೋದಕ್ಕಿಂತ ಮುಂಚೆ ತುಪ್ಪದ ಬತ್ತಿಗಳಿಂದ ಆರತಿಯನ್ನ ಬೆಳಗಿ ಅದನ್ನ ಈ ರೀತಿ ದೇವರ ಎಡಭಾಗದಲ್ಲಿ ಇಡಬೇಕು, ನೈವೇದ್ಯಗಳನ್ನ ದೇವರ ಬಲಭಾಗದಲ್ಲಿ ಇಡಬೇಕು. ಅಥವಾ ನಾವೇನಾದ್ರೂ ತುಪ್ಪ ದೀಪಗಳನ್ನ ಹಚ್ಚಿದ್ರೆ, ಅಂದ್ರೆ ತುಪ್ಪದ ದೀಪಗಳನ್ನೇನಾದ್ರೂ ಹಚ್ಚಿದ್ರೆ, ಈಗ ಎಣ್ಣೆ ಬದಲಾಗಿ ಇರೋಂಥ ದೀಪಕ್ಕೇನೆ ತುಪ್ಪನ ಹಾಕಿ ನಾವು ದೀಪ ಹಚ್ಚಬೇಕು, 2 ಬತ್ತಿಗಳನ್ನ ಹಾಕ್ಬೇಕಾಗತ್ತೆ. ಪ್ರತಿದಿನ ಈ ರೀತಿ ತುಪ್ಪನೇ ಹಾಕಿ ದೀಪ ಹಚ್ಚೋದಿಕ್ಕಾಗಲ್ಲ ಅಂದ್ರೂ ಪರವಾಗಿಲ್ಲ, ಮಂಗಳವಾರ ಅಥವಾ ಶುಕ್ರವಾರ ವಾರದಲ್ಲಿ 1 ಅಥವಾ 2 ದಿನ ಆದ್ರೂ ದೀಪಗಳಿಗೆ ತುಪ್ಪನ ಹಾಕಿ ಹಚ್ಚಬಹುದು. ಕಾಮಾಕ್ಷಿ ದೀಪ ಆಗಿರ್ಬಹುದು ಅಥವಾ ನಾವು ಪ್ರತಿದಿನ ಹಚ್ಚುವಂತ 2 ದೀಪಗಳಿಗೆ ಆಗಿರ್ಬಹುದು,
ತುಪ್ಪನ ಹಾಕಿ ಹಚ್ಚಬೇಕು. ವಾರದಲ್ಲಿ ಒಂದು ದಿನ, ಶುಕ್ರವಾರ ಆದರೂ ಕೂಡ ಸಂಜೆ ಹೊತ್ತು ಈ ರೀತಿ ನಾವು ತುಪ್ಪದ ದೀಪಗಳನ್ನು ಹಚ್ಚೋದು ತುಂಬಾನೇ ಒಳ್ಳೆಯದು. ಕೆಲವರು ಪೂಜಾ ಸಾಮಗ್ರಿಗಳನ್ನ ತುಂಬ ಕಡಿಮೆ ಇಟ್ಕೊಂಡಿರ್ತಾರೆ, ಅಂದರೆ ಪೂಜೆ ರೂಮ್ ಕೂಡ ಇರೋದಿಲ್ಲ. ಹಾಗಾಗಿ ಅಂಥವರು ಪ್ರತಿದಿನ ಹಚ್ಚುವಂಥ ದೀಪಕ್ಕೇನೆ ಸ್ವಲ್ಪ ತುಪ್ಪನ ಹಾಕಿ ವಾರದಲ್ಲಿ ಒಂದು ದಿನ, ಅದರಲ್ಲೂ ಶುಕ್ರವಾರ ಸಂಜೆ ಹೊತ್ತು ಹಚ್ಚೋದು ತುಂಬ ಒಳ್ಳೆಯದು. ಶುಕ್ರವಾರ ಸಂಜೆ ಹೊತ್ತು ಲಕ್ಷ್ಮೀದೇವಿ ಮನೆಗೆ ಬರುವಂಥ ಹೊತ್ತು, ಹಾಗಾಗಿ ವಾರದಲ್ಲಿ ಒಂದು ದಿನನಾದರೂ ಹಚ್ಚಬೇಕು. ಇನ್ನು ವೀವರ್ಸ್ ಒಬ್ರು ಕೇಳಿದ್ರು ತುಪ್ಪದ ದೀಪಗಳನ್ನು ಯಾವ ಭಾಗದಲ್ಲಿ ಇಡಬೇಕು ಅಂತ. ಯಾವಾಗಲೂ ತುಪ್ಪದ ದೀಪಗಳನ್ನು ದೇವರ ಮುಂಭಾಗದಲ್ಲೇ ಇಡಬೇಕು ಅಥವಾ ಎಡಭಾಗದಲ್ಲಿ ಇಡಬೇಕು. ಯಾಕೆ ಅಂದರೆ ಬಲಭಾಗದಲ್ಲಿ ಯಾವಾಗಲೂ ನೈವೇದ್ಯ ಇಡ್ತಾ ಇರ್ತೀವಿ, ಒಂದು ಗ್ಲಾಸ್ ಹಾಲಿಟ್ಟರೂ ಸರಿ ನಾವು ಬಲಭಾಗದಲ್ಲೇ ಇಡಬೇಕು. ಹಾಗಾಗಿ ತುಪ್ಪದ ದೀಪಗಳನ್ನು ಎಡಭಾಗದಲ್ಲಿ ಇಡಬೇಕು. ಎಡಭಾಗದಲ್ಲೇ ಯಾಕೆ ಇಡಬೇಕು ಅಂತ ನಿಮಗೂ ಕೂಡ ಅನ್ನಿಸ್ಬೋದು. ನಾವು ದೇವರಿಗೆ ಮುಖ ಮಾಡಿ ಪೂಜೆನ ಮಾಡ್ತಾ ಇರ್ತೀವಿ ಅಲ್ವಾ, ನಮ್ಮ ಬಲಭಾಗಕ್ಕೆ ತುಪ್ಪದ ದೀಪಗಳು ಬರೋ ಥರ ನಾವು ಇಡಬೇಕು, ಅಂದರೆ ಅದು ದೇವರಿಗೆ ಎಡಭಾಗಕ್ಕೆ ಬರುತ್ತೆ. ದೇವರ ಬಲಗೈ ಯಾವಾಗಲೂ ವರದ ಹಸ್ತ, ಯಾವಾಗಲೂ ಅಷ್ಟೇ ಎಡಭಾಗಕ್ಕೆ ಹೆಚ್ಚಾಗಿ ನೋಡೋ ಅಂಥದ್ದು. ಆದ್ರಿಂದನೇ ನಾವು ದೇವಸ್ಥಾನದಲ್ಲಿ ಸಾಲು ನಿಂತರೂ ಕೂಡ ದೇವರ ಎಡಭಾಗಕ್ಕೇನೆ ನಿಲ್ಲಬೇಕು. ಹಾಗಾಗಿ ತುಪ್ಪದ ದೀಪಗಳನ್ನು ಅಷ್ಟೇ ದೇವರ ಎಡಭಾಗಕ್ಕೇನೆ ಇಡಬೇಕು. ಅಥವಾ ಏನಾದರೂ ಪ್ರತಿದಿನ ಹಚ್ಚುವಂಥ ದೀಪಕ್ಕೇನೆ ತುಪ್ಪ ಹಾಕಿ ಹಚ್ಚುತ್ತೀವಿ ಅಂತಂದರೆ ಆ ಕಡೆ ಈ ಕಡೆ ಇಡಬಹುದು, ಏನು ತೊಂದರೆ ಇಲ್ಲ. ಕಾಮಾಕ್ಷಿ ದೀಪಕ್ಕೆ ಮಾತ್ರ ತುಪ್ಪ ಹಾಕ್ತೀವಿ ಅಂದರೆ ನೋಡಿ, ಈ ರೀತಿ ದೇವರ ಮುಂಭಾಗದಲ್ಲಿ, ಕಳಸದ ಅಥವಾ ಫೋಟೋದ ಮುಂಭಾಗದಲ್ಲಿ ಕಾಮಾಕ್ಷಿ ದೀಪನ ಕೂಡ ಇಡಬಹುದು. ಇನ್ನು ಪ್ರತಿದಿನ ಹಚ್ಚುವಂಥ ದೀಪಕ್ಕೇನೆ ತುಪ್ಪ ಹಾಕಿ ಹಚ್ಚುತ್ತೀವಿ ಅಂದರೆ ಅದನ್ನು ಕೂಡ ಆ ಕಡೆ ಒಂದು ಈ ಕಡೆ ಒಂದು ಎಡಭಾಗಕ್ಕೊಂದು ಬಲಭಾಗಕ್ಕೊಂದು ಇಟ್ಟು ಹಚ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ಜಾಗ ಇಲ್ಲ ಅಂತ ಹೇಳಿ ಒಂದು ಮೂಲೆಯಲ್ಲಿ ತುಪ್ಪದ ದೀಪಗಳನ್ನು ಮಾತ್ರ ಇಡಬೇಡಿ, ತುಂಬಾನೇ ತಪ್ಪಾಗುತ್ತೆ. ಅದರಲ್ಲಿ ಕೆಲವು ಸಲ ಗೊತ್ತಾಗೋದಿಲ್ಲ ಯಾವ ಮೂಲೆಯಲ್ಲಿ ಇಟ್ಟಿರ್ತೀವಿ ಅಂತ ಕೆಲವರಿಗೆ, ಅಕಸ್ಮಾತ್ ಏನಾದರೂ ಪಶ್ಚಿಮ ಮೂಲೆ ಬರೋ ರೀತಿ ಏನಾದರೂ ದೀಪಗಳನ್ನ ಇಟ್ಬಿಟ್ರೆ ತುಂಬಾನೇ ಕಷ್ಟ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ನಿಮಗೆ ಗೊತ್ತಿಲ್ಲ ಅಂತಂದರೆ ದೇವರ ಮುಂಭಾಗಕ್ಕೆ ದೀಪಗಳನ್ನು ಇಡೋದು ತುಂಬಾನೇ ಒಳ್ಳೆಯದು, ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ, ಯಾವುದೇ ರೀತಿ ದೋಷ ಕೂಡ ಬರೋದಿಲ್ಲ. ಇನ್ನು ಎಷ್ಟು ಬತ್ತಿಗಳನ್ನು ಹಾಕಬೇಕು ಅಂತ ಅಂದರೆ, ಈಗಾಗಲೇ ನಾನು ಹೇಳಿದೆ, ನೀವು ದೊಡ್ಡ ದೀಪಗಳನ್ನು ಇಟ್ಕೊಂಡಿದ್ರೆ ಎರಡು ಬತ್ತಿಗಳನ್ನು ಇಡಬೇಕು. ಸಣ್ಣ ಸಣ್ಣ ಬೆಳ್ಳಿದು ತುಪ್ಪದ ಆರತಿ ಮಾಡುವಂಥ ಸಣ್ಣ ಸಣ್ಣ ದೀಪಗಳನ್ನು ಇಟ್ಕೊಂಡಿದ್ರೆ ಒಂದೊಂದು ತುಪ್ಪದ ಬತ್ತಿಗಳನ್ನು ಇಟ್ಟರೆ ಸಾಕು. ಈ ರೀತಿ ಪ್ರತಿದಿನ ಬತ್ತಿ ಇಟ್ಟು ತುಪ್ಪ ಹಾಕಿ ಹಚ್ಚಬೇಕು ಅಂತೇನಿಲ್ಲ, ಒಂದು ಸಲ ಒಂದು ಬಾಕ್ಸಲ್ಲಿ ನೀವು ಒಂದಷ್ಟು ತುಪ್ಪದ ಬತ್ತಿಗಳನ್ನು ಹಾಕಿ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಪ್ರತಿದಿನದ ಪೂಜೆಗೆ ಉಪಯೋಗಿಸಬಹುದು. ಪ್ರತಿದಿನ ಒಂದು ಕಾಮಾಕ್ಷಿ ದೀಪ, ಎರಡು ಪ್ರತಿದಿನ ಹಚ್ಚುವಂಥ ದೀಪ, ಎರಡು ತುಪ್ಪದ ದೀಪಗಳು, ಒಟ್ಟು ಐದು ದೀಪ. ಇನ್ನು ತುಳಸಿ ಮುಂದೆ ದೀಪ ಹಚ್ಚೋರಾದರೆ ಅಲ್ಲಿ ಒಂದು ದೀಪನ ಹಚ್ತೀವಿ, ಅಂದರೆ ಆರು ದೀಪ ಆಗುತ್ತೆ. ಪ್ರತಿದಿನ ಮನೆಯಲ್ಲಿ ಆರು ದೀಪ ಹಚ್ಚೋದು ತುಂಬ ಒಳ್ಳೆಯದು. ಇಷ್ಟೆಲ್ಲ ದೀಪ ಹಚ್ಚೋದಕ್ಕೆ ಎಣ್ಣೆ ತುಪ್ಪ ಎಷ್ಟು ಖರ್ಚಾಗುತ್ತೆ ಅಂತ ನೀವು ಅನ್ಕೋಬೋದು. ದೀಪದ ತುಂಬ ಎಣ್ಣೆ ಹಾಕಿ ತುಂಬ ತುಪ್ಪ ಹಾಕಿ ಹಚ್ಚಬೇಕು ಅಂತ ಏನೂ ಇಲ್ಲ, ಹೆಚ್ಚು ಅಂದರೆ ಒಂದು 20-30 ನಿಮಿಷ ದೀಪಗಳು ಉರಿದ್ರೆ ಸಾಕು, ಅಷ್ಟೇ ಸಾಕು. ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕಿ ದೀಪಗಳನ್ನು ಹಚ್ಕೋಬಹುದು. ಅಷ್ಟೇ ಅಲ್ಲದೆ ಯಾವ ದೇವರಿಗೆ ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ ಯಾವ ಯಾವ ರೀತಿ ಫಲಗಳು ಸಿಗುತ್ತೆ ಅದನ್ನು ಕೂಡ ತಿಳ್ಕೊಳ್ಳೋಣ, ಬನ್ನಿ. ನಮ್ಮ ಸಮಸ್ಯೆಗಳು ನಿವಾರಣೆ ಆಗಬೇಕು, ನಮ್ಮ ಮನೋಕಾಮನೆಗಳು ಈಡೇರಬೇಕು ಅಂತ ನಾವು ದೇವರಿಗೆ ತುಪ್ಪದ ದೀಪಗಳನ್ನು ಹಚ್ತೀವಿ. ಅಷ್ಟೇ ಅಲ್ಲದೆ ಯಾವುದಾದ್ರೂ ಶುಭ ಸಮಾಚಾರಗಳನ್ನು ಕೇಳಿದಾಗಲೂ ಕೂಡ ನಾವು ದೇವರ ಮುಂದೆ ತುಪ್ಪದ ದೀಪನ ಹಚ್ತೀವಿ. ನಾಗದೇವರ ಮುಂದೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಮುಂದೆ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಸರ್ಪ ದೋಷಗಳು ನಿವಾರಣೆ ಆಗುತ್ತೆ, ಅಂಥ ವ್ಯಕ್ತಿಗಳಿಗೆ ಸರ್ಪ ದೋಷ ಕೂಡ ತಾಕೋದಿಲ್ಲ. ಇನ್ನು ಗಣಪತಿಯ ಮುಂದೆ 21 ದಿನಗಳ ಕಾಲ ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ, ಅಂದರೆ ತುಪ್ಪದ ಬತ್ತಿಗಳನ್ನು ಇಟ್ಟು ಬೆಲ್ಲದ ದೀಪ ಆಗಿರ್ಬೋದು ಅಥವಾ ಮಣ್ಣಿನ ದೀಪಗಳನ್ನಾದರೂ ಆಗಿರ್ಬೋದು, ಹಚ್ಚೋದ್ರಿಂದ ಸಕಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಇನ್ನು ಹಬ್ಬ ಹರಿದಿನಗಳಲ್ಲಿ ದೇವರ ಮುಂದೆ ತುಪ್ಪ ದೀಪವನ್ನು ಹಚ್ಚಿದರೆ ಕುಲ ದೇವತೆಯ ಕೃಪೆ ಅವರ ಮೇಲೆ ಸದಾ ಕಾಲ ಇರುತ್ತೆ. ದೇವಿ ದೇವಸ್ಥಾನಗಳು, ಶಕ್ತಿ ದೇವಸ್ಥಾನಗಳಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ ಸಕಲ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತವೆ. ಇನ್ನು ಸಂತಾನ ಫಲಕ್ಕಾಗಿ ಕೃಷ್ಣನನ್ನು ಜಪಿಸ್ತಾ, ಅಂದರೆ ಶ್ರೀಕೃಷ್ಣನ ಮುಂದೆ ಕೂಡ ತುಪ್ಪದ ದೀಪಗಳನ್ನು ಹಚ್ಚಿ, ಅಥವಾ ಕೃಷ್ಣ ಜನ್ಮಾಷ್ಟಮಿಯ ದಿನ ಕೂಡ ಅಷ್ಟೇ ತುಪ್ಪದಿಂದ ದೀಪಗಳನ್ನು ಹಚ್ಚಿ ಕೃಷ್ಣನ ಸಹಸ್ರನಾಮವನ್ನು ಹೇಳಿದರೆ ಗಂಡು ಸಂತಾನ ಕೂಡ ಆಗುತ್ತೆ. ತುಪ್ಪದ ದೀಪಗಳನ್ನು ಹಚ್ಚೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರಿ. ದೀಪನ ಹಚ್ಚೋದ್ರಿಂದ ನಮಗೆ ಎಷ್ಟೆಲ್ಲ ಪ್ರಯೋಜನಗಳು ಸಿಗುತ್ತೆ, ಯಾವ ಯಾವ ದೇವರಿಗೆ ನಾವು ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ ನಮಗೆ ಎಂಥ ಫಲಗಳು ಸಿಗುತ್ತೆ, ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ರಿ ಅಲ್ವಾ. ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ, ಹೋಗ್ಬರ್ಲಾ.